ಪ್ಯಾರಾಶೂಟ್ ಅನ್ನ ಹಾಕಿರ್ತಾರೆ, ಆ ಪ್ಯಾರಾಶೂಟ್ ಹಾಕಿದಾಗ ನಿಮ್ಮನ್ನು ತಳ್ಳಿದ್ರು ನೀವು ಕೆಳಗಡೆ ಬೀಳಲ್ಲ, ಅಕ್ಕಿ ತರ ಹಾರಾಡ್ತಿರ್ತೀರ. ಬಿಕಾಸ್ ಇಷ್ಟು ವರ್ಷ ನಿಮ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೇ ಆಯ್ತು. ನಾನು ಏನಾದ್ರೂ ತಗೋಬೇಕು, ಮಕ್ಳಿಗೆ ಏನಾದ್ರೂ ಕೊಡಿಸ್ಬೇಕಂದ್ರೆ ಕಷ್ಟ, ನೋವು, ಪೇನ್. ಅಂದ್ರೆ ಮಕ್ಳಿಗೆ ಇಷ್ಟ ಆಗತ್ತೆ, ಅದು ನಮ್ಗೆ ಇಷ್ಟ ಆಗತ್ತೆ. ಕರೆಕ್ಟಾ? ಸೊ ಅಪ್ಲೈನ್ಸ್ ಈ ಒಂದು ಸಿಸ್ಟಮ್ ಅನ್ನ ನಿಮ್ಗೆ ಯಾರೆಲ್ಲ ಕರ್ಕೊಂಡ್ಬಂದಿದ್ರೆ ಅವ್ರನ್ನ ಮಾತ್ರ ಹೇಳ್ತಾರೆ, ತಳ್ಳಿದಾಗ ಇವತ್ತಿನಿಂದ ಅಕ್ಕಿ ತರ ಹಾರಾಡೋಕೆ, ಸ್ವತಂತ್ರವಾಗಿ ಜೀವನ ಮಾಡ್ಲಿಕ್ಕೆ ಈ ಅವಕಾಶ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಕಂಪ್ನಿ ಬ್ಯಾಕ್ಗ್ರೌಂಡ್ ನಿಮ್ಗೆ ತಿಳಿಸಿದಾರೆ. ಇವತ್ತು ರಿಯಲಿ ಮಿರಾಕಲ್ ಕಂಪನಿ ವಿಕಾಸ್, ಯಾಕಂದ್ರೆ 50,000 ಜನ, 50,000 ಶಾಪ್ಸ್ ಲಾಕ್ಡೌನ್ ಟೈಮ್ ಅಲ್ಲಿ ಕ್ಲೋಸ್ ಆಯ್ತು. ಹೌದಾ? ಎಷ್ಟೋ ಜನದ ಜೀವನ ಇನ್ ಮುಂದೆ ನೆಕ್ಸ್ಟ್ ಮಂತ್ ಇನ್ ಒಂದೇ ತಿಂಗಳು ಲಾಕ್ಡೌನ್ ಆದ್ರೆ ನಮ್ ಜೀವನ ಎಷ್ಟೋ ಜನದ ಯೋಚನೆ ಇತ್ತು, ರೈಟ್? ಬಟ್ ಆದ್ರೆ ಈ ಒಂದು ಸಿಚುವೇಶನ್ಸ್ ಅಲ್ಲಿ ತುಂಬಾ ಕಡಿಮೆ ಜನಕ್ಕೆ, ಅತ್ತತ್ರ 1.5 ಲಕ್ಷ ಜನಕ್ಕೆ ಇವತ್ತು ಲೈಫ್ ಅನ್ನ ಕೊಡ್ತಾ, ಒಂದು ಫ್ಯೂಚರ್ ನಲ್ಲಿ ಭಯನೇ ಇಲ್ದಿರೋಂತ ಒಂದು ಲೈಫ್ ಅನ್ನು ಕೊಟ್ಟಿದೆಯಲ್ಲ ಕಂಪನಿ. ಒಂದ್ಸರಿ ಕ್ಲಾಪ್ಸ್ ಕೊಡ್ಬೋದ? ಕಾರಣ ಇಷ್ಟೇ ಸಿಂಪಲ್, ನಿಮ್ ಏರಿಯಾದಲ್ಲಿ ಇರ್ತಕ್ಕಂತ ಯಾರೋ ಒಬ್ಬ MLA ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನೀರು ತಾರು ಎಲ್ಲ ಕೆಲಸ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಆ ವ್ಯಕ್ತಿಗಳಿಗೆ ಓಟು ಕಾಮನ್ ಆಗಿ ನೀವು ಆಗ್ತೀರಿ. ಅದೇ ರೀತಿ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಮಾಡಿದಂತ ಒಳ್ಳೆ ಕೆಲಸಕ್ಕೆ ಇವತ್ತು 1.5 ಲಕ್ಷ ಜನ ಅವರ ಲೈಫ್ ಅನ್ನ ಡೆವಲಪ್ ಮಾಡ್ಕೊಳ್ತಿದ್ರೆ 10,000 20,000 30,000 ಇಂದ ಹಿಡಿದು ಇವತ್ತೊಂದು ತಿಂಗಳಿಗೆ ಈಗ ಹೇಳೋ ಇನ್ಕಮ್ ನ ಕೇಳಿದ್ರೆ ಇಷ್ಟುವರೆಗೂ ಬಂದಿದ್ದ ಜನ ಸಣ್ಣ ಸಣ್ಣ ರೈಲ್ ಬಿಟ್ರೆ ಇವನಾರು ಲಾಸ್ಟ್ ಬಂದ ದೊಡ್ಡ ರೈಲ್ ಏ ಬಿಡ್ತಾವನೆ ಅಂತ. ಯಾಕೆಂದ್ರೆ ಫೈನಲ್ ಇನ್ಕಮ್ ತುಂಬಾ ಕಡಿಮೆ, 33 ಲಕ್ಷ. ಎಷ್ಟು? 33 ಲಕ್ಷ ತಗೊಳ್ಳೋ ಲೆವೆಲ್ಗೆ ಈ ಸಿಸ್ಟಮ್ ಕರ್ಕೊಂಡು ಹೋಗಿದೆ ಅಂತಂದ್ರೆ ಗ್ರೇಟ್ ಯಸ್, 100% ಯಸ್. ಹಾಗಿದ್ರೆ ತುಂಬಾ ಜನ ಸರ್ ಚೆನ್ನಾಗಿದೆ ಬಿಸ್ನೆಸ್ ಏನೋ ಮಾಡ್ಬೋದು ಅನ್ನಿಸ್ತಿದೆ, ಬಟ್ ಏನ್ ಮಾಡ್ಬೇಕು ಅಂತ ಕಡೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್. ಕರೆಕ್ಟ್? ಸಿಂಪಲ್ ಮೂರೇ ಕೆಲಸ ಮಾಡ್ಬೇಕು. ಓಕೆ, ಸಿಂಪಲ್. ಇದು ಆಲ್ರೆಡಿ ನೀವು ಮಾಡ್ತಿದ್ದೀರ, ದುಡ್ಡು ಸಂಪಾದನೆ ಮಾಡ್ತಿಲ್ಲ, ಬಟ್ ಸೇಮ್ ಕೆಲಸ ನಾವು ಮಾಡ್ತಿದ್ವಿ. ಒಂದ್ ತಿಂಗಳಿಗೆ 96,000 ರೂಪಾಯಿ ಸಂಪಾದನೆ ಬರ್ತಿದೆ, ಬಟ್ ಏನ್ ಕೆಲಸ ಮಾಡಿದ್ರಿ? ಇಲ್ಲಿ ಯಾರೆಲ್ಲ ಸೋಪು ಪೇಸ್ಟ್ ಶಾಂಪು ನಾನು ಇದುವರೆಗೂ ಯೂಸೆ ಮಾಡಿ ಅಲ್ವಾ, ಹಂಗಿರೋ ಚಾನ್ಸೇ ಇಲ್ಲ. ಲಾಕ್ಡೌನ್ ಮನೇಲಿ ಇದ್ವಿ, ಸೋಪು ಪೇಸ್ಟ್ ಶಾಂಪು ಬಳಸಲಿಲ್ವಾ? ಎಂತ ಸಮಸ್ಯೆ ಬಂದ್ರೂ ಕೂಡ ಸೋಪು ಪೇಸ್ಟ್ ಶಾಂಪು ಬಳಸ್ತೀವಿ, ಅದು ಬೇಕೇ ಬೇಕು. ಎಲ್ಲಿಂದ ತಂದ್ವಿ? ಯಾವ್ದೋ ಪ್ರೈವೇಟ್ ಸ್ಟೋರ್ ಇಂದ ತಂದ್ವಿ, ಅವ್ರನ್ನ ಡೆವಲಪ್ ಮಾಡ್ತೀವಿ. ಕರೆಕ್ಟ್? ಮೇಡಮ್ ಆಗ್ಲೇ ಹೇಳಿದ್ರು ಯಾರು ಅಡ್ವರ್ಟೈಸ್ಮೆಂಟ್ ಇಲ್ಲಿ ಬರ್ತಾರೆ, ತುಂಬಾ ತರದ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಎಷ್ಟು ಅಡ್ವರ್ಟೈಸ್ಮೆಂಟ್ ಅಂದ್ರೆ ಅದನ್ನ ನಂಬ್ಲಿಕ್ ಸಾಧ್ಯನೋ ಇಲ್ವೋ ಗೊತ್ತಿಲ್ಲ, ಆದ್ರೂ ನಾವು ಅದೇ ತರ ಪ್ರಾಡಕ್ಟ್ ನ ತಗೊಳ್ತೀವಿ. ಏನ್ ಹೇಳ್ತಾರೆ, ಹರೆ ವರ್ದಲ್ಲಿ ಐಕಾಂತಿ ಚೇಂಜ್ ಅನ್ನು, 6 ವರ್ಷ ಯೂಸ್ ಮಾಡಿರೋ ಯಾರಾದ್ರೂ ಕಲರ್ ಚೇಂಜ್ ಆಗ್ಬಿಟ್ಟಿದ್ರೆ ಒಂದ್ಸರಿ ಅವ್ರ ಪರಿಚಯ ನಾನು ಮಾಡ್ಕೊಳ್ಬೋದು ಆಗತ್ತ? ಅದು ಅವ್ರ ತರ ನಾನು ಹಾಕ್ತೀನಿ ಅಂತೇಳಿ. ಆದ್ರೆ ಸರ್ ಒಂದು ಎಕ್ಸಾಂಪಲ್ ಕೊಟ್ಟರು, ಸಚಿನ್ ಸರ್ ಅವರ ಹೈಟ್ಗೂ ಅವ್ರು ಕೊಡ್ತಾ ಇದ್ದಂತ ಒಂದು ಪ್ರಾಡಕ್ಟ್ಗೂ ಸಂಬಂಧ ಏನಿಲ್ಲ ಅಲ್ವಾ, ರೈಟ್? ಸೊ ಹಂಗಾಗಿ ಇನ್ನೊಬ್ರು ಬರ್ತಾರೆ, ಯಾರು ಶಾಂಪು ಯೂಸ್ ಮಾಡ್ತಾರೆ, ಶಾಂಪು ಯೂಸ್ ಮಾಡಿದ್ಮೇಲೆ ಬಾಚಿನಲ್ಲಿ ಬಿದ್ರೆ ಓಕೆ ನಮ್ಮ ಸಿಲ್ಕಿ ಆಗ್ಬಿಡ್ತು, ಸ್ಮೂತ್ ಆಗ್ಬಿಡ್ತು ಅಂತ. ಬಟ್ ಆದ್ರೆ ಅದೇ ಕೂದಲಿಂದ ನಿಂತೋಗಿರೋ ಲಾರಿನ ಕಟ್ಟಿ ಎಳ್ಕೊಂಡ್ಬಂದು ಬಿಡ್ತಾರಲ್ಲ, ಬಿಲಿ ಮಾಡ್ಬೋದಾ? ಆದ್ರೂ ಶಾಂಪ್ ಹಾಕಿದ ತಕ್ಷಣ ಅದೊಂದು ಶಾಂಪು ಇದೆ ನೇಮು ಫುಲ್ ಕ್ಲಿಯರ್ ಆಗೋಯ್ತು ಹಾಕಿದ್ರು. ಇಂಪಾರ್ಟೆಂಟ್. ಸೊ ಅಂಡ್ ಅಗೇನ್ ಇನ್ನೊಬ್ರು ಬರ್ತಾರೆ, ಗ್ಲಾಸ್ ಹೊರದಾಕೊಂಡು ಬರ್ತಾರೆ, ಏನಂತ, ನಿಮ್ಮ ಪೇಸ್ಟ್ ಅಲ್ಲಿ ಇದ್ಯಾ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಪೇಸ್ಟ್ ಉಪಯೋಗಿಸಿದ್ರೆ ಫಾರಿನ್ ಟ್ರಿಪ್ ಅಂತೂ ಇದೆ. ಯಾರೋ ರೆಕಮೆಂಡೇಶನ್ ಮಾಡ್ತಿದ್ದ ಪ್ರಾಡಕ್ಟ್ಸ್ ಅನ್ನ ನಾವು ಉಪಯೋಗಿಸ್ತಿದೀವಿ, ಕಾರ್ ಇರೋರ್ಗೆ ಇನ್ನೊಂದ್ ಕಾರು, ಮನೆ ಇರೋರ್ಗೆ ಇನ್ನೊಂದ್ ಮನೆ ಕೊಟ್ಟು ಅವರು ಶ್ರೀಮಂತರನ್ನ ಶ್ರೀಮಂತರು ಮಾಡ್ತಿದೀವಿ. ಫೈನಲ್ ಒಂದ್ ಡೈಲಾಗ್, ದುಡ್ಡು ಇರೋರಿಗೆ ಇಲ್ಲ, ಕರೆಕ್ಟ? ಕೊಟ್ಟಿದ್ದು ಯಾರು? ಶ್ರೀಮಂತರು ನಾವು, ಕರೆಕ್ಟ? ಸೊ ಅವ್ರಿಗಿನ್ನ ಶ್ರೀಮಂತರು ನಾವು, ಬಿಕಾಸ್ ಅವ್ರನ್ನ ಬೆಳೆಸ್ತಿರೋದು ನಾವೇ. ಎಸ್, ವೆರಿ ಇಂಪಾರ್ಟೆಂಟ್. ಸೊ ಆದ್ರೂ ಕೂಡ ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಕೋಟಿ ಗಟ್ಟಲೆ ದುಡ್ಡು ಕೊಟ್ಟು ಯಾರಾದ್ರೂ ಬಡವರು ಅಡ್ವರ್ಟೈಸ್ಮೆಂಟ್ ಕೊಡೋರು?
ಚಾನ್ಸ್ ಇಲ್ಲ. ಕೋಟಿ ಗಟ್ಟಲೆ ದುಡ್ಡು ಕೊಟ್ಟು ಯಾರು ಶ್ರೀಮಂತ ಮಾಡ್ತಿದ್ವಿ. ಅದಕ್ಕೆ ಪ್ಯಾರಲರ್ ಬಂದಿರೋ ನಮ್ಮ ಸಿಸ್ಟಮ್ ಸಿಂಪಲ್. ನಮ್ಮ ಪ್ರಾಡಕ್ಟ್ ಅನ್ನ ಉಪಯೋಗಿಸ್ತೀರಾ, ಚೆನ್ನಾಗಿದ್ರೆ ಅಕ್ಕಪಕ್ಕ ಫ್ರೆಂಡ್ಸ್ ಗೆ ಹೇಳ್ತೀರಾ. ಪ್ರಾಡಕ್ಟ್ ಏನು ಉಪಯೋಗಿಸ್ತೀನಿ ಸರ್, ಅದಾದ್ಮೇಲೆ ಇದೆಯಲ್ಲ ಈ ಕೆಲಸ ತುಂಬಾ ಕಷ್ಟ ಸರ್. ನಿಜನೆ ಕನಿಸುತ್ತೆ ನಾನು ಸೋಪು ಪೇಸ್ಟ್ ಶಾಂಪು ಬಗ್ಗೆ ಹೇಳ್ಬೇಕ ಎಷ್ಟ್ ಜನ ಅಂತ ಅನ್ಸುತ್ತೆ. ನಾನು ಓದಿರೋದು ಇದಕ್ಕೆನ, ನಮ್ಮ ಅಪ್ಪ ಅಮ್ಮ ಓದಿಸಿರೋದು ಡಬಲ್ ಡಿಗ್ರಿ ಸೋಪು ಪೇಸ್ಟ್ ಶಾಂಪು ಮಾಡಕ್ಕ ಹೇ ನಮ್ಗೆ ಚಾನ್ಸ್. ಎಷ್ಟ್ ಜನಕ್ಕೆ ಅಪೀಲ್ ಇದೆ, ಯಾಕಂದ್ರೆ ನನ್ಗೆ ಅಪೀಲ್ ಇತ್ತು. ಯಾಕೆ ಅಂತ ಹೇಳ್ತೀನಿ ಇಲ್ವಾ, ಯಾರಿಗೂ ಇರುತ್ತೆ ನಾವು ಹೇಳಲ್ಲ. ನಾವು ಅದೇ ಸ್ಕೂಲಿಂದಾನೆ ಬಂದು ಈ ಕಾಲೇಜ್ ಪಾಸ್ ಆಗಿ ಮುಂದೆ ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನು ಈ ವಿಚಾರ ಎತ್ಕೊಂಡಿದ್ದು ತುಂಬಾ ಜನದ ಫೀಲ್ ಇದನ್ನ ಹೇಳ್ತಾರೆ, ನನಗೆ ಅದಾಗಲ್ಲ, ನನಗೆ ಬಿಸ್ನೆಸ್ ಸೆಟ್ ಆಗಲ್ಲ, ಇದು ಹೌಸ್ ವೈಫ್ಸ್ಗೆ ಮಾತ್ರ, ಕೆಲಸ ಇದ್ದವ್ರಿಗೆ ಮಾತ್ರ ಈ ಫೀಲ್ ತುಂಬಾ ಜನದಲ್ಲಿದೆ. ಬಟ್ ಈ ಬಿಸ್ನೆಸ್ ಯಾರಿಗೆ ಗೊತ್ತಾ, ಯಾರು ಗೊತ್ತಾ ಈ ಬಿಸ್ನೆಸ್ ಮಾಡ್ತಿರೋರು? ವೆರಿ ಇಂಪಾರ್ಟೆಂಟ್, ಟಾಟಾ ಬಿರ್ಲಾ ಗ್ರೂಪ್ ಆಫ್ ಕಂಪನೀಸ್ ಓನರ್ ಎಜನಿ ಗೊತ್ತು, ತುಂಬಾ ಜನ ಗೊತ್ತು. ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾರೆ, ಬಟ್ ಅವರಿಗೆ ಸಣ್ಣ ಪುಟ್ಟ ಬಿಸ್ನೆಸ್ ಬೇಕು. ಯಾವ ಬಿಸ್ನೆಸ್ ಅಂದ್ರೆ, ನೀವು ಕೋಟಿಗಟ್ಟಲೆ ಕಾರು ತಗೊಳ್ಳಿಲ್ಲ ಅಂತಂದ್ರು, ಇವತ್ತು ತಗೊಂಡಿಲ್ಲ ಅಂದ್ರು, ಬಟ್ ನಿಮ್ ಮನೆಗೆ ಒಂದು 10 ರೂಪಾಯಿ ಕೊಟ್ಟು ಉಪ್ಪನ್ನು ತಗೋತೀರಾ ಯೂಸ್ ಮಾಡ್ತೀರಾ? ಟಾಟಾ ಉಪ್ಪು ಅವ್ರಿಗೆ ಇಲ್ಲ ಈಗೋ, ನಮ್ಗೆ ಯಾಕೆ ಬೇಕು ಸರ್ ಈಗೋ? ರೈಟ್, ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದಾರೆ ಶ್ರೀಮಂತರ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಇದೆ. ಬಟ್ ಆತರ ಲಿಸ್ಟ್ ನಿಮ್ಮ ಹೆಸರು ಇದ್ರೆ ದಯವಿಟ್ಟು ಮಾಡಿ. ರೈಟ್, ಎರಡನೇದು ರಿಲಯನ್ಸ್ ಗ್ರೂಪ್ ಆಫ್ ಕಂಪನಿ ಕೇಳಿದೀನಿ, ಸಾಕಷ್ಟು ಗ್ರೂಪ್ ಕಂಪನಿ ಇದೆ. ಬಟ್ ಆದ್ರೆ ರಿಲಯನ್ಸ್ ಫ್ರೆಶ್ ಹೋದ್ರೆ 5 ರೂಪಾಯಿ ಕಟ್ಟ ಕೊತ್ತಮೀರಿ ಶೇರ್ ಮಾಡ್ತಾರೆ, 1 ರೂಪಾಯಿ ಮೆಣಸಿನ್ಕಾಯಿ ಶೇರ್ ಮಾಡ್ತಾರೆ. ಸೊ ಯೋಚನೆ ಮಾಡಿ, ಅವ್ರಿಗೆ ಈಗೋ ಇಲ್ಲ, ನಮಗೆ ಯಾಕೆ ಬೇಕು ಈಗ? ವೆರಿ ಇಂಪಾರ್ಟೆಂಟ್. ಆದ್ರೂ ಈ ಬಿಸ್ನೆಸ್ ಅಲ್ಲಿ ಹೆಂಗ್ ಹೇಳೋದು? ರೈಟ್, ನಾವ್ ಹೇಳೇ ಇಲ್ವಾ ಇದುವರೆಗೂ ಯಾವ್ದು ಪ್ರಾಡಕ್ಟ್ ಬಗ್ಗೆ ನಾವ್ ಹೇಳೇ ಇಲ್ವಾ? ಎಕ್ಸಾಂಪಲ್ಸ್ ನೋಡೋಣ. ಇಲ್ಲ ಅಂದ್ರೆ ರೀಸೆಂಟ್ಲಿ ಒಂದ್ ಫಿಲಂ ಲಾಂಚ್ ಆಯ್ತು ನೋಡಿದ್ವಾ, ಯಾರಾದ್ರೂ ಹೊಸದ್ರು ನೋಡ್ಕೊಂಡು ಬಂದ್ರೆ, ಯಾವ್ದಾದ್ರು ಒಂದ್ ಫಿಲಂ ನೋಡ್ಕೊಂಡು ಬಂದ್ರೆ ರೀಸೆಂಟ್ KGF ಗೊತ್ತಿಲ್ಲ ನೋಡ್ಕೊಂಡು ಬಂದ್ರೆ ಯಾರಾದ್ರು ಪಾಪ ಕೆಲ್ಸದ ಗೊತ್ತಾರ್ದಲ್ಲ ನೋಡಕ್ ಆಗ್ತಿಲ್ಲ ನಮ್ಮ ಹುಡುಗರು ನೋಡ್ಕೊಂಡ್ರು, ಯಾಕಂದ್ರೆ ಪ್ರತಿದಿನ ಸಂಡೇ ಅಲ್ಲ. ಓಕೆ, ಸೊ ಒಂದು ಫಿಲಂ ನೋಡ್ಕೊಂಡು ಬಂದ್ರೆ ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ರೀಸೆಂಟ್ಲಿ ಒಂದ್ ಫಿಲಂ ನೋಡಿದ್ರೆ, ಯಾವ್ದೋ ಒಂದು 5 ವರ್ಷದಲ್ಲಿ 10 ವರ್ಷದಲ್ಲಿ ಯಾವ್ದೋ ಒಂದು ನೋಡಿದ್ರು ನಿಂತ್ಕೋಬೋದು ಸರ್. ಎಷ್ಟು ನೋಡ್ಕೊಂಡ್ ಬಂದ್ಮೇಲೆ ಓಕೆ, ಅಕ್ಕಪಕ್ಕ ಜನಕ್ಕೆ ನಾನು ಆ ಫಿಲಂ ಬಗ್ಗೆ ಹೇಳೇ ಇಲ್ಲ ಸರ್, ಏನಂತ ಹೇಳಿದೆ ನಿಜವಾಗ್ಲೂ ಹೇಳಿಲ್ಲ. ಯಾರಂತ ಹೇಳಿದ್ರು ಹೌದಾ, ಏನ್ ಜನಕ್ಕೆ ಹೇಳಿದ್ವಿ ಸರ್? ಕ್ಲೋಸ್ ಫ್ರೆಂಡ್ಸ್ ತುಂಬಾ ಜನಕ್ಕೆ ಹೇಳಿದ್ವಿ. ಓಕೆ, ಆದ್ರೆ ಅದೇ ಥಿಯೇಟರ್ ಓನರು ಪಾಪ ಸರ್ ಕರೆದ್ಬಿಟ್ಟು ಸಂಜೆ ಫೋನ್ ಮಾಡಿ, ಸರ್ ನಿಮ್ಮಿಂದ 10 ಜನ ಥಿಯೇಟರ್ ಬಂದ್ರು, ಒಂದು ಟಿಕೆಟ್ ಫ್ರೀ ಕೊಡ್ತೀನಿ, ದಯವಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಹೇಳಿದ್ರ ನಂಬರ್ ಮಿಸ್ ಆಗಿರ್ಬೇಕು, ನಂಬರ್ ನಾನು ಬಂದಿರ್ಬೇಕು. ನೀವು ಯಾರಿಗಾದ್ರೂ ಫೋನ್ ಬಂದಿದ್ಯಾ ಆಗಿದ್ರೆ ಬರಕ್ ಚಾನ್ಸೇ ಇಲ್ಲ ಸರ್, ಬರೋದು ಇಲ್ಲ ಸರ್. ಬಟ್ ರೆಕಮೆಂಡೇಶನ್ ನೀವು ಮಾಡಿದ್ದು, ದುಡ್ಡು ಮಾಡಿದ್ ಯಾರೋ, ಯಾರು ಥಿಯೇಟರ್ ಓನರ್, ಪ್ರೊಡ್ಯೂಸರ್, ಡೈರೆಕ್ಟರ್, ಆಕ್ಟರ್, ಕರೆಕ್ಟಾ? ಬಟ್ ನಾವು ರೆಕಮೆಂಡೇಶನ್ ಮಾಡಿದಕ್ಕೆ ನನ್ನ ಕರೆನ್ಸಿ ಖರ್ಚಾಯ್ತು, ನನ್ನ ಟೈಮ್ ವೇಸ್ಟ್ ಆಯ್ತು, ದುಡ್ಡು ಯಾರೋ ಮಾಡಿದ್ದು ಬೇರೆಯವರು ಅಲ್ವಾ? ಎಕ್ಸಾಂಪಲ್ ಲೇಡೀಸ್, ಮೇಡಮ್ ಯಾವ್ದಾದ್ರು ಹಬ್ಬ ಮಾಡಿದ್ರೆ ಸ್ಯಾರಿ ಡ್ರೆಸ್ ತಗೊಂಡ್ಬರ್ತೀರಾ? ತಗೊಂಡ್ ಬಂದ್ಮೇಲೆ ಅಕ್ಕಪಕ್ಕದ ಮನೆಯವರಿಗೆ ತೋರಿಸ್ತಾನೆ, ವೀರಲ್ಲಿ ಇಟ್ಟು ಲಾಕ್ ಮಾಡಿ ಪೂಜೆವರೆಗೂ ನನಗೆ ಇದೇ ಇಲ್ಲ ಸರ್. ನಿಜ ಸೀರಿಯಸ್ ತೋರ್ಸಿದ್ರ? ತೋರಿಸಿದ್ಮೇಲೆ ಅವ್ರೇನ್ ಮಾಡಿದ್ರು ಅಲ್ವಾ, ಚೆನ್ನಾಗಿದೆ, ಎಲ್ಲಿ ತಗೊಂಡಿದ್ಯಾ ಹೇಳು, ನಾನು ತಗೊಳ್ತೀನಿ. ಇವ್ರು ಫುಲ್ ಖುಷಿಗೆ ಚೆನ್ನಾಗಿದೆ ಅಂತ ತಕ್ಷಣ ಇವ್ರು ಒಂದು ಹೆಮ್ಮೆ ಅಲ್ವಾ? ಅವಾಗ ಏನ್ ಮಾಡ್ತಾರೆ, ನನ್ನ ಫ್ರೆಂಡ್ ಅಂಗಡಿನೆ ಬಾ ನಾನು ಕೊಡಿಸ್ತೀನಿ ಅಂತೇಳಿ ಡಿಸ್ಕೌಂಟ್ ಕೊಡ್ತಾರ ಅಂತೇಳಿ ಕರ್ಕೊಂಡು ಹೋಗಿ ಆಟೋ ಚಾರ್ಜ್ ಹಾಕೊಂಡು ಹೋಗಿ ಕೊಡಿಸ್ಕೊಂಡು ಬರ್ತೀನಿ. ಹೌದಾ, ಕೆಲವೊಂದು ಸಿಚುವೇಶನ್ ಆಗುತ್ತಾ? ಓಕೆ, ನೀವು 10,000 ಅಂಗಡಿ ಓನರ್ಗೆ ಬಿಸ್ನೆಸ್ ಅನ್ನ ಕೊಟ್ಟರಿ, ನಿಮಗೆ ಆ ಅಂಗಡಿ ಓನರ್ ಒಂದು ಕಚ್ಚಿ ಫ್ರೀ ಕೊಟ್ಟರು, ಮಾಸ್ಕ್ ಫ್ರೀ ಕೊಡ್ತಾರೆ, ಪಾಪ ಅವ್ರಿಗೇನು ಕೊಡ್ಲಿಲ್ವಂತೆ, ನಿಮ್ಗೆ ಏನಾದ್ರು ಕೊಟ್ಟಿದ್ರೆ ಹೇಳಿ ನೋಡೋಣ. ಬಟ್ ಈ ತರ ರೆಕಮೆಂಡೇಶನ್ ಹೊರಗಡೆ ಮಾಡ್ತಿದೀವಾ?
ಏನ್ ಮಾಡಿದ್ವಿ, ಹೋಟೆಲ್ ಚೆನ್ನಾಗಿದ್ರೆ ಹೇಳ್ತೀವಿ, ಹಾಸ್ಪಿಟಲ್ ಚೆನ್ನಾಗಿದ್ರೆ ಹೇಳ್ತೀವಿ, ನಾವು ಯಾವುದೇ ಒಂದು ವಸ್ತುನ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ತಿದೀವಿ, ಬಟ್ ದುಡ್ಡು ಸಂಪಾದನೆ ಮಾಡ್ತಿಲ್ಲ. ನಮ್ಮ ಲೀಡರ್ಶಿಪ್ ಈಗ ಬಂದವರು ಹೇಳ್ತಿದ್ದಾರೆ, ಅವ್ರು ಯೂಸ್ ಮಾಡ್ತಾ ಇರ್ತಂತ ಪ್ರಾಡಕ್ಟ್ ಬಿಪಿ, ಶುಗರ್, ಬ್ಯಾಕ್ ಪೈನ್, ಮೈಗ್ರೇನ್, ಸೋರಸಿಸ್ ಈ ತರ ಸಾಕಷ್ಟು ಪ್ರಾಬ್ಲಮ್ಗೆ ಅವರು ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿದ್ರು, ಚೆನ್ನಾಗಾಯ್ತು ಅನ್ನಿಸ್ತು, ಅಕ್ಕಪಕ್ಕ ಜನಕ್ಕೆ ಒಳ್ಳೆ ಆರೋಗ್ಯನ ಕಾಪಾಡೋದು ಹೇಳ್ಕೊಟ್ರು, ಅಕ್ಕಪಕ್ಕ ಜನಕ್ಕೆ ಜೀವನದಲ್ಲಿ ದಾರಿನ ಹೇಳ್ಕೊಟ್ರು, ಸಂಪಾದನೆ ಮಾಡೋ ದಾರಿನ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಅವರ ಸಂಪಾದನೆ ಗ್ರೋತ್ ಆಗ್ತಿದೆ, ಅವ್ರ ಜೊತೆ ಬಂದಿರತಕ್ಕಂಥ ಸಂಪಾದನೆನೂ ಗ್ರೋತ್ ಆಗ್ತಿದೆ. ಆದ್ರೆ ಎಲ್ಲ ಓಕೆ ಸರ್, ಬಟ್ ಆದ್ರೆ ನಾನು ತುಂಬಾ ಓದಿಲ್ವಲ್ಲ ಸರ್, ಈ ಬಿಸ್ನೆಸ್ ನಾನು ಮಾಡಕ್ ಆಗುತ್ತಾ ಸರ್, ತುಂಬಾ ಜನ ಕ್ವಶನ್. ಸರ್ ಇಲ್ಲೊಂದು ಸ್ವಿಚ್ ಇದೆ, ಇಲ್ಲೊಂದು ಸ್ವಿಚ್ ಇದೆ, ಓಕೆ, ಇಲ್ಲ ಯಾರಾದ್ರೂ ಡಬಲ್ ಡಿಗ್ರಿ ಓದಿರೋದಿದ್ದೀರಾ, ಡಬಲ್ ಡಿಗ್ರಿ, ಓಕೆ ಡಿಗ್ರಿ, ಓಕೆ ನಮ್ಮ ಟೀಮ್ ಅಲ್ಲಿ ಇದ್ದಾರೆ ಮೇಡಮ್ ಡಬಲ್ ಡಿಗ್ರಿ ಮೇಡಮ್, ಓಕೆ ಏನು ಓದೇ ಇಲ್ಲ, ಫೀಸ್ ಏನ ಇದೆ ಯಾರಾದ್ರೂ ಇಲ್ಲ, ನಾನೇ ಎಕ್ಸಾಂಪಲ್ ಏನು ಓದಿ, ನಮ್ ಕುಮಾರ್ ಸರೇ ಓದಿ, ಓಕೆ ಈಗ ನಮ್ ಕುಮಾರ್ ಸರ್ ಬಂದು ಆ ಸ್ವಿಚ್ ಆನ್ ಮಾಡ್ತಾರೆ, ಆನ್ ಆಗತ್ತ ಮೇಡಮ್ ಅಂತ ಆನ್ ಮಾಡ್ತಾರೆ. ಏನ್ ಸಿಂಪಲ್ ಕ್ವಶನ್, ದಟ್ಟಿನ ತರ ಕ್ವಶನ್ ಕೇಳ್ತಿದ್ದಾರೆ. ಸ್ವಿಚ್ಗೆ ಯಾವುದೇ ರೀತಿ ಭೇದ ಭಾವ ಇಲ್ಲ, ನೀನ್ ಓದಿದ್ಯಾ ಓದಿಲ್ವಾ ಯಾವತ್ತಾದ್ರೂ ಕೇಳುತ್ತ ಇಲ್ಲ, ನೋ ಚಾನ್ಸ್. ಬಟ್ ಆದ್ರೆ ಈ ಬಿಸ್ನೆಸ್ ಮಾಡೋದಕ್ಕೂ ನಿಮಗೆ ಭೇದ ಭಾವ ಇಲ್ಲ, ಓದ್ರು ಮಾಡ್ಬೋದು ಓದಿಲ್ಲ ಅಂದ್ರೂ ಮಾಡ್ಬೋದು. ಓದ್ದೇ ಇರೋರು 55,000 ಸಂಪಾದನೆ ಮಾಡ್ಬೇಕಾದ್ರೆ ನಾವು ಓದಿರೋರು ನಾವೇನ್ ಮಾಡ್ಬೇಕು, ರೈಟ್? ಆದ್ರೆ ನನ್ಗೆ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇಲ್ಲ, ಎಷ್ಟೋ ಜನಕ್ಕೆ ಸರ್ ನಾನು ಬೇರೆ ಬೇರೆ ಕೆಲಸ ಮಾಡಿದ್ದೀನಿ, ಬಿಸ್ನೆಸ್ ನಾನು ಮಾಡಿಲ್ಲ ಅಂತ ಹೇಳ್ತೀವಿ. ಈ ಬಿಸ್ನೆಸ್ ಮಾಡಕ್ಕೆ ಎಕ್ಸ್ಪೀರಿಯನ್ಸ್ ಬೇಡ, ಯಾಕೆ ಅಂತಂದ್ರೆ ಸೋಪು ಪೇಸ್ಟ್ ಶಾಂಪು ಬಳಸಕ್ಕೆ ಯಾರಾದ್ರೂ ಕೈ ಹಿಡ್ಕೊಂಡು ಹೇಳ್ಕೊಡ್ಬೇಕ, ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿರೋಂತ ವಿದ್ಯೆ ಈಗ ಯಾರಾದ್ರೂ ಹೇಳ್ಕೊಡ್ತಾರ ನಿಮ್ಗೆ? ಬೇಡ, ಅವಶ್ಯಕತೆ ಇಲ್ಲ, ಆಲ್ರೆಡಿ ನಾವು ಕಲ್ತಿದೀವಿ, ಅದನ್ನ ಮಾಡ್ಲಿಕ್ಕೆ ಬಂದ್ರೆ ಸಾಕು. ಅದೇ ರೀತಿ ಸರ್ ಈ ಸ್ಟೇಜ್ ಅಲ್ಲಿ ಬಂದವ್ರಲ್ಲ ಅವ್ರ ತರ ಮಾತಾಡಕ್ ಬರಲ್ಲ, ಎಷ್ಟೋ ಜನಕ್ಕೆ ಫೀಲ್ ಅಲ್ವಾ? ಬಟ್ ಆದ್ರೆ ಈ ಬಿಸ್ನೆಸ್ ನಲ್ಲಿ ಮಾತು ಆಟೋಮೆಟಿಕ್ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಜೋಬ್ ದುಡ್ಡು ಬಂದಿದ ತಕ್ಷಣ ಆಟೋಮೆಟಿಕ್ ಬಾಯಲ್ಲಿ ಮಾತು ಬಂದೇ ಬರುತ್ತೆ, ಬಿಕಾಸ್ ಇಲ್ಲಿ ಇನ್ನೊಬ್ಬರಿಗೆ ಜೀವನ ಕೊಡ್ತಿದ್ದೀವಿ, ಸಕ್ಸಸ್ ಆಗೋದನ್ನ ಹೇಳ್ಕೊಡ್ತಿದ್ದೀವಿ. ಹಾಗಾಗಿ ಇವತ್ತು 100% ಎಲ್ಲರೂ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಿಕಾಸ್ ಒಂದು 5-10 years ಬ್ಯಾಕ್ ಯಾರಾದ್ರೂ ನಮ್ಮ ಮನೆಗೆ ರಿಲೇಷನ್ ಬಂದ್ರೆ ಅಡುಗೆ ಮನೆ ಹೋಗಿ ಕೆಳಗಡೆ ಸಜ್ಜಾ ಇದ್ರೆ ಅಲ್ಲಿ ಹೋಗಿ ತುರ್ಕೊಂಡ್ಬಿಡ್ತಿದ್ವಿ. ಯಾಕೆ ಅಂದ್ರೆ ಭಯ, ಯಾರಾದ್ರೂ ಬಂದ್ರೆ ಏನಾದ್ರೂ ಅಂತಾರೆ, ನಮ್ಗೆ ಯಾಕೆ ನಾಚಿಕೆ, ಅವ್ರು ಹೋಗೋವರೆಗೂ ಹೊರಗಡೆ ಬರ್ತಿರ್ಲಿಲ್ಲ. ಬಟ್ ಇವತ್ತು 1,000,000 ಜನ 1,00,000 ಜನ ಮುಂದೆ ನಿಂತ್ಕೊಂಡು ಮಾತಾಡುವಂತ ಪವರ್ ಈ ಸಿಸ್ಟಮ್ ಕೊಟ್ಟಿದೆ. ಬಟ್ ಬಂದು ಡಿಸೈಡ್ ಮಾಡಿ ಹೊರಗಡೆ ಹೋಗಿ ಎಲ್ಲ ಬಲೂನ್ ತರ ಓದಿದೀವಿ, ತುಂಬಾ ಚೆನ್ನಾಗಿದೆ, ಅವಕಾಶ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಆದ್ರೆ ಹೋಗಿ ಪಕ್ಕದ ಮನೆಯವ್ರ ಹತ್ರ ಹೋಗಿ ಕೇಳ್ಬೇಕಾದ್ರೆ ಅವ್ರು ನೀವು ಊದಿರೋಂತ ಬಲೂನ್ನ ಒಂದ್ ಸಣ್ಣ ಪಿನ್ ತಗೊಂಡು ಚುಚ್ಬಿಡ್ತಾರೆ, ಅವಾಗ ಹುಲ್ಲು ಊದಿರೋರೆಲ್ಲ ಖುಷಿ ಆಗುತ್ತೆ. ಸರ್ ಒಂದು ಎಕ್ಸಾಂಪಲ್ ನ ಕೊಟ್ರು, ಮೇಡಮ್ ಟಿಫನ್ ಹೇಳ್ತಿದ್ರು ಬೆಳಗ್ಗೆ ಇಡ್ಲಿ, ಓಕೆ ಮೇಡಮ್ ಟಿಫನ್ ಮೇಡಮ್ ಇಡ್ಲಿ ತಿಂದ್ರು ತುಂಬಾ ಚೆನ್ನಾಗಿದೆ ಮೇಡಮ್, ಗೊತ್ತಿಲ್ವಂತೆ ಬೇರೆ ಯಾರಾದ್ರೂ ಗೊತ್ತಾ ಅಲ್ವಾ ಅಲ್ವಾ ತಿಂದಿದ್ ಅವ್ರು ನನ್ನ ಬಂದು ಕೇಳಿದ್ರು ನಂಗೆ ಸರ್ ಗೊತ್ತಾಗುತ್ತೆ ಕರೆಕ್ಟಾ? ಅವಕಾಶ 1/4 ಗಂಟೆ 3/4 ಗಂಟೆ 1 hour 2 hour ತಿಳ್ಕೊಂಡಿದ್ ಯಾರು? ನೀವು ತಿಳ್ಕೊಂಡು ಹೋಗ್ಬಿಟ್ಟು ಪಕ್ಕದ ಮನೆಯವ್ರ ಹತ್ರ ಹೋಗ್ಬಿಟ್ಟು ನೀ ಬಿಸ್ನೆಸ್ ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ ಅಂತ, 1 lakh ಮಾಡ್ಬೋದು ಅಂತ, 2 lakh ಮಾಡ್ಬೋದು ಅಂತ ಅಂದ್ರೆ ಅವ್ರೇ ಏನ್ ಹೇಳ್ತಾರೆ ಗೊತ್ತಾ? ನಾನು ಅವಾಗ್ಲೇ ಈ ಕಂಪ್ನಿ ಮಾಡಿದೆ, ಅವಾಗ್ಲೇ ನೋಡಿದೆ, ಈ ಕಂಪ್ನಿ ಸ್ಟಾರ್ಟ್ ಆಗುವಾಗ ಟೇಪ್ ಕಟ್ ಮಾಡಕ್ ಹೋಗಿದೆ ನಾನು ಅಂತ. ಸರ್ ಆತರ ಟೇಪ್ ಕಟ್ ಮಾಡಕ್ ಬಂದು ಇವತ್ತು 33 lakh 15 lakh 13 lakh ಸಂಪಾದನೆ ಮಾಡ್ತಿದ್ದಾರೆ, ಅವನ್ ಸಂಪಾದನೆ ಎಷ್ಟು ಕೇಳಿ? 20,000 ಸಂಪಾದನೆ ತಗೊಳ್ಳೋದ್ ಹತ್ರ ಹೋಗ್ಬಿಟ್ಟು ಹಣ ನನ್ನ ಲೈಫ್ ಚೇಂಜ್ ಆಯ್ತದ ಅಂದ್ರೆ 100% ಆಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟಾ? ಆಗ್ಲೇ ಹೇಳಿದ್ರು ಲೈಫ್ ಅಲ್ಲಿ ನಾವು ಎಕ್ಸಾಮ್ ನಲ್ಲಿ ಪಾಸ್ ಆಗ್ಬೇಕಂದ್ರೆ ಪಾಸ್ ಆಗಿರೋರ ಹತ್ರ ಮಾತ್ರ ಕೇಳಿದ್ರೆ ಆನ್ಸರ್ ಸಿಗುತ್ತೆ, ಫೇಲ್ ಆಗಿರೋರ ಹತ್ರ ಕೇಳಿದ್ರೆ ಫೇಲ್ ಆಗುವ ಆನ್ಸರ್ ಪಕ್ಕ ಹೇಳ್ಕೊಡ್ತಾರೆ, ರೈಟ್? ಸೊ ಹಾಗಾಗಿ ಡಿಸೈಡ್ ಮಾಡಿ, ಅವಕಾಶ ತುಂಬಾ ದೊಡ್ಡ ಕೆಲಸ ಏನಿಲ್ಲ, ನಮ್ಮನೆ ಬೇಕಿರಂತ ಪದಾರ್ಥ ನಾ ಬಳಕೆ ಮಾಡಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿ. ಜನ ಧರ್ಮಸ್ಥಳ ತಿರುಪತಿಗೆ ಹೋಗ್ಬರ್ತೀವಿ, ತುಂಬಾ ಜನ ಹೋಗ್ಬರ್ತೀವಿ, ಹೋಗಿ ಬಂದ್ರೆ ಪ್ರಸಾದ ಅಂತ ತರ್ತೀವಿ, ತನ್ ಮೇಲೆ ನಿರ್ಜಲೆ ಇಡ್ತೀವಿ, ಅಳಸಿಸಿ ಅಳಸಿಸಿ ನಾವು ಒಬ್ಬರೇ ತಿಂತೀವಿ, ಕರೆಕ್ಟಾ? ನೋ ಚಾನ್ಸ್. ತನ್ ಮೇಲೆ ಏನ್ ಮಾಡ್ತೀವಿ? ಇರೋತಕ್ಕಂಥ ಫ್ರೆಂಡ್ಸ್ ರಿಲೇಷನ್ಸ್ ಎಲ್ಲರೂ ಹಂಚಿ ತಿಂತೀವಿ,
ಯಾರಿಗೆಲ್ಲ ಅಂಚ ಮನೋಭಾವ ಇದೆ ಅವರೆಲ್ಲರೂ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ದಾರಿ ಇದೆ. ಎಷ್ಟು ಆನಂದ್ ಅಂತ ಹೇಳಿ ಬೇಸಿಕಲಿ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡ್ಲಿಕ್ಕಿಂತ ಮುಂಚೆ ಸ್ವಂತ ಬಿಸ್ನೆಸ್ ಇತ್ತು. ಹತ್ತತ್ರ 90-100 ಕೆಲಸ ಮಾಡ್ತಕ್ಕಂತ ಒಂದು ಆಫೀಸ್ ನ ರನ್ ಮಾಡಿದ್ವಿ, 3 ಆಫೀಸ್. ಹತ್ತತ್ರ 1.5 ಲಕ್ಷ ಸಂಪಾದನೆ ಇತ್ತು, ಲೈಫ್ ಚೆನ್ನಾಗಿದೆ. ಬಟ್ ಯಾಕೆ ಈ ಇಂಡಸ್ಟ್ರಿ ಸೆಲೆಕ್ಟ್ ಮಾಡಿದ್ವಿ? 1.5 ಲಕ್ಷ ಬಂದ್ರೆ ಆಟೋಮೆಟಿಕ್ ಅಲ್ಲೇ ಸೆಟ್ಲ್ ಆಗಿರ್ಬೋದು ಇತ್ತಲ್ವ. ಬಟ್ ಯಾಕೆ ಈ ಇಂಡಸ್ಟ್ರಿ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಪ್ಯಾಸಿವ್ ಇನ್ಕಮ್ ಅರ್ನ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಏನ್ ಪ್ಯಾಸಿವ್ ಇನ್ಕಮ್? 3 ವರ್ಷ 5 ವರ್ಷ ಕಷ್ಟ ಪಡೋಣ. ಇವತ್ತು ಯಾರು ಕಷ್ಟ ಪಡ್ತಿಲ್ವ ಹೊರಗಡೆ? ಕಷ್ಟ ಪಟ್ಟರೇನೆ ಕೂರಿಸಿ ಸಂಪಾದನೆ ಕೊಡ್ತಿರೋಂತ ಯಾವ ಬಾಸು ಇಲ್ಲ. ಕಷ್ಟ ಪಡ್ತಿದ್ದೀರಾ, 5 ವರ್ಷ ನೀವು ಮಾಡೋ ಕೆಲಸದ ಜೊತೆಗೆ ಬೆನಿಫಿಟ್ ಅನ್ನ ಮಾಡಿ 100% 5 ವರ್ಷ ಆದ್ಮೇಲೆ ನಿಮ್ಮ ಫ್ಯಾಮಿಲಿ ಜೊತೆ ಕಾರಲ್ಲಿ ಟ್ರಿಪ್ ಮಾಡ್ತಿದ್ರು ಕೂಡ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ 90 ಅಂತ ಹೇಳಿದ್ರು, ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇವತ್ತು ನಮ್ಮ ಸಂಪಾದನೆ ಹೇಗಿದೆ ಅಂದ್ರೆ, ಮೊದಲನೇ ತಿಂಗಳು 44,000, ಎರಡನೇ ತಿಂಗಳು 50,000 ಚೇಂಜ್, ಮೂರನೇ ತಿಂಗಳು 68,000 ಸರ್ 62,000 ಅನ್ಕೋತೀವಿ, ನಾಲ್ಕನೇ ತಿಂಗಳು ಲಾಕ್ಡೌನ್. ಹೋಗ್ತಿದ್ದು ಕನ್ಸು ಅದೇನು ಪ್ಯಾರಾಶೂಟ್ ಅಲ್ಲ, ಇಂತ ಮಂಚುಚ್ಚು ವಾಪಸ್ ಭೂಮಿಗೆ ಬಿದ್ದಂಗ ಆಗತ್ತೆ. ಎಷ್ಟೊತ್ತೇ ಕರೆಕ್ಟಾ ಎನ್ನು ಹೆಂಗೋ ಇನ್ ಇನ್ಕ್ರಿಮೆಂಟ್ ಸಿಕ್ತಿತ್ತು. ಈ ಟೈಮಲ್ಲೇ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗೋಯ್ತಲ್ಲಪ್ಪ, ತುಂಬಾ ಜನದ ಯೋಚನೆ. ಬಟ್ ನಮಗ್ ಖುಷಿ ಲಾಕ್ಡೌನ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾ, ಆದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗಲ್ವಲ್ಲ ಅದಕ್ಕೆ ಖುಷಿ.